186ನೇ ಸಂಚಿಕೆಗೆ ಸ್ವಾಗತ. ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಣವನ್ನು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಅವಕಾಶ ನಿರಾಕರಿಸಿದಾಗ ಅದನ್ನು ಸಮರ್ಥಿಸಿದ್ದು ಆಡಳಿತಾರೂಢ ಬಿಲ್ಲವ ಸಚಿವರುಗಳು. ಈಗ ಪಠ್ಯಪುಸ್ತಕದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠವನ್ನು ನಾರಾಯಣ ಗುರುಗಳ ಪಠ್ಯವನ್ನು ಕೈಬಿಟ್ಟದ್ದಕ್ಕೂ ಕೂಡ ಸಮರ್ಥಿಸಿದ್ದು ಬಿಲ್ಲವ ಸಚಿವರುಗಳು. ಅಂದರೆ ಇವರಿಗೆ ನಾರಾಯಣ ಗುರುಗಳು ಬೇಡ, ಅವರ ತತ್ವ ಆದರ್ಶ ಬೇಡ, ಆದರೆ ಬಿಲ್ಲವರ ಮತ ಬೇಕು. ಹೋರಾಟಕ್ಕೆ ಬಿಲ್ಲವರು, ಆದರೆ ಅಧಿಕಾರಕ್ಕೆ ಅವರು ಸಲ್ಲರು, ಕೀರ್ತಿಗೆ ಅವರು ಸಲ್ಲರು ಎಂಬಂಥ ವಿಚಾರಧಾರೆ ಬಿಜೆಪಿಯದ್ದು. ಆತ್ಮಾವಲೋಕನ ಮಾಡಬೇಕಾದವರು ನಾವು. ಬಿಜೆಪಿ ಕಾಂಗ್ರೆಸ್ನವರು ಬಿಲ್ಲವರ ಜಪ ಮಾಡುತ್ತಿದೆ ಎಂದು ಬಿಲ್ಲವರ ಹಾದಿ ತಪ್ಪಿಸುತ್ತಿದೆ. ವಾಸ್ತವವಾಗಿ ಈ ರೀತಿ ಆಪಾದಿಸುತ್ತಾ ಬಿಲ್ಲವರ ಹಾದಿ ತಪ್ಪಿಸುತ್ತಿರುವುದು ಒಂದು ಬಿಜೆಪಿ ನಿಜ. ಮಂಗಳೂರು ರೈಲ್ವೆ ಸ್ಟೇಷನನ್ನು ನಾರಾಯಣ ಗುರುಗಳ ಹೆಸರಿನಲ್ಲಿ ನಾಮಕರಣ ಮಾಡಬೇಕು ಅಂದಾಗ ವಿರೋಧಿಸಿದ್ದು ಇದೇ ಬಿಜೆಪಿ. ಅದೇ ರೀತಿಯಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿ ನಾಮಾಂಕನ ಮಾಡಬೇಕು ಅಂದಾಗ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ಮೌನಂ ಕಲಹಶ್ಯ ನಾಸ್ತಿ ಅಂದ ಹಾಗೆ ಯಾವುದೂ ಬೇಡ ಎಂದಂತೆ ಇವರು ಮೌನವಾಗಿ ಇದ್ದದ್ದು ಜಾಣಕೂಡ ಆಗಿತ್ತು. ಅದೇ ರೀತಿಯಲ್ಲಿ ನಾರಾಯಣ ಗುರುಗಳ ಭ್ರತ್ತ ಲೇಡಿ ಹಿಲ್ನಲ್ಲಿ ಮಾಡಬೇಕು ಎಂದು ಹೋರಾಟ ಮಾಡಿದ್ದು ಮಾತ್ರ ಸತ್ಯ. ಇವರ ಎಲ್ಲ ದ್ವಂದ್ವ ನಿಲುವುಗಳು ಕೇವಲ ಭಾವನಾತ್ಮಕವಾಗಿ ಎಂಬುದು ಈಗ ಜನರಿಗೆ ಹಾಗೂ ಬಿಲ್ಲವರಿಗೆ ಅರ್ಥವಾಗತೊಡಗಿದೆ. ಮುಂದಿನ ದಿನಗಳಲ್ಲಿ ಅವರು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುತ್ತಾರೆ ಎಂಬುದು ಸತ್ಯ.